ಈ ದೇಶದ ರೈತರ ಬಗ್ಗೆ ಮಾತಾಡಂಗಿಲ್ಲ, ಈ ದೇಶದ ದಲಿತರ ಬಗ್ಗೆ ಮಾತಾಡಂಗಿಲ್ಲ, ಈ ದೇಶದ ಕಟ್ಟಕಡೆ ಮನುಷ್ಯನ ಬಗ್ಗೆ ಮಾತಾಡಂಗಿಲ್ಲ. ನೀವು ಮಾತಾಡೋದು ಕೋಮಕಲಿಮದ ಬಗ್ಗೆ ಮಾತಾಡ್ತೀರಿ, ರಾಮನ ದೇವಸ್ಥಾನದ ಬಗ್ಗೆ ಮಾತಾಡ್ತೀರಿ, ಅಂಜನಾದ್ರ ಬಗ್ಗೆ ಮಾತಾಡ್ತೀರಿ, ಈ ದೇಶದ ಬಡವರ ಬಗ್ಗೆ ಮಾತಾಡಂಗಿಲ್ಲ, ಈ ದೇಶದ ಸಾಮಾನ್ಯ ವರ್ಗದ ಬಗ್ಗೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಹೇಳುವಂತ ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸಕ್ಕೆ ಈಗ ನಾವು ಮುಂದಾಗಿದ್ದೀವಿ. ಮುಂದಿನ ದಿನಮಾನದೊಳಗ ನಾಳೆ ಬರುವ ಲೋಕಸಭಾ ಚುನಾವಣೆಯೊಳಗೆ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಂತ ಬಂಧುಗಳೇ. ಅದಕ್ಕೆ ಒಂದು ನಿರ್ಧಾರವನ್ನು ಮಾಡಬೇಕು, ಈ ಪುಣ್ಯಾತ್ಮ ಮಾಡಿದ್ದನ್ನ ಪ್ರತಿ ಗಲ್ಲಿ ಗಲ್ಲಿಗೆ ಪ್ರತಿಯೊಬ್ಬ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಸಂಸದರನ್ನ 145 ಯಾವುದೇ ತತ್ವ ಸಿದ್ಧಾಂತ ಇಲ್ಲ, ಸುಮ್ಮನೆ ಜನರಿಗೆ ಮಲ್ಪು ಬೂದಿಯನ್ನು ಎರಚುವಂತ ಕೆಲಸವನ್ನ ಬಿಜೆಪಿ ಮಿತ್ರರು ಮಾಡ್ತಾರೆ. ಅದನ್ನು ಬಿಟ್ಟರೆ ಈ ದೇಶದ ರೈತರ ಬಗ್ಗೆ ಚಿಂತೆ ಇಲ್ಲ, ಈ ದೇಶದ ಸಾಮಾನ್ಯ ಬಡವರ ಬಗ್ಗೆ ಚಿಂತೆ ಇಲ್ಲ. ಇವರಿಗೆ ಚುನಾವಣೆ ಬಂದ್ಗಳನ್ನೇ ಒಂದ್ ಕಡೆ ರಾಮ ನೆನಪಾಗ್ತಾನೆ, ಇನ್ನೊಂದ್ ಕಡೆ ಆಂಜನೇಯ ನೆನಪಾಗ್ತಾನೆ, ಇವ್ರು ಯಾರು ಮೂವರು ಇಬ್ಬರು ನೆನಪಲ್ಲ ಅಂದ್ರೆ ಲಾಸ್ಟ್ ಪಾಕಿಸ್ತಾನ ನೆನಪಾಗುತ್ತೆ. ಆಸ್ಪತ್ರೆ ಡೈರೆಕ್ಟರ್ ಮತ್ತೆ ಅಲ್ಲಿ ಸಂಪೂರ್ಣ ಏನು ಡೆವಲಪ್ ಇದು ಆಗೋದು ಸರ್, ವ್ಯವಸ್ಥೆ ಆಗೋದು ಸರಿಯಾದ ಸರ್. ಈಗಾಗಲೇ ನಾನು ಕೊರೋನಾದ ವಿಚಾರದಾಗ ನಮ್ಮ ಜಿಲ್ಲೆಯೊಳಗ ಕೊರೋನಾದ ವಿಚಾರವನ್ನ ನಾನು ಈಗಾಗಲೇ ಡಿಸಿ ಅವ್ರನ್ನ ನನ್ನ ಐಡಿ ಕರೆಸಿ ನಾಳೆ ಸಭೆಯನ್ನ ಮಾಡಿದ 12 ಗಂಟೆಗೆ ಸಭೆಯನ್ನು ಫಿಕ್ಸ್ ಮಾಡಿದ್ದೀನಿ. ಎಲ್ಲಾ ಜಿಲ್ಲಾದೊಳಗ ನಮ್ಮ ಪೂರ್ಣ ಜಿಲ್ಲಾದೊಳಗ ಎಲ್ಲೆಲ್ಲಿ ಆಸ್ಪತ್ರೆ ಎಷ್ಟೆಷ್ಟು ಬೆಡ್ಗಳಿದಾವ, ಏನು ಸಮಸ್ಯೆ ಇದೆ, ಆಕ್ಸಿಜನ್ ಏನು ವಿಪಾಸನೆಯಾಗಿ ಮುಂಚಿತವಾಗಿ ನಾಳೆ ನಾನು ಸಭೆಯನ್ನು ಮಾಡ್ತಾ ಇದ್ದೀನಿ. ಸಭೆ ಮಾಡಿ ನಿಮಗೆ ಪೂರ್ಣ ಪ್ರಮಾಣದ್ದು ನಾಳೆ ಮಧ್ಯಾಹ್ನ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡ್ತೀನಿ. ಇವತ್ತಿಲ್ಲ, ನಾಳೆಗೆ ಸಭೆಯನ್ನು ಮಾಡಿ. ಮೇಜರ್ ಆಗಿ ಇಲ್ಲಿ ಬೇಡ್ಕೊಂಡಿರುವಂತದ್ದು ಮಾಸ್ಕ್ ಕೊಟ್ಟಿರುವಂತದ್ದು ಒಬ್ಬ ಮೈಸೂರು ಸಂಸದ ಚರ್ಚೆ ಆಗ್ತಾ ಇಲ್ಲ ಸರ್. ಈಗ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಅದಕ್ಕೇನೆ ನಾನು ಹೇಳ್ತೀನಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾರು ಪತ್ರ ಎನ್ಕ್ವೈರಿ ಆಗಬೇಕು, ಯಾರು ಪಾಸ್ ಕೊಟ್ಟಿದ್ದಾರೆ, ಎಲ್ಲರೂ ಸಹಜವಾಗಿ ಪಾಸ್ ಕೊಡ್ತಾರೆ, ನಮ್ಮಂತೂ ಬರ್ತಾರೆ ಪಾಸ್, ಎಲ್ಲರೂ ಬಂದು ತಗೊಂಡು ಹೋಗ್ತಾರೆ ಅಂದ್ರೆ ಇಂಥವ್ರೇ ಬಂದು ಪಾಸ್ ತಗೊಂಡಾರ ಅಂತ ಯಾರಿಂದ ಆಯ್ತು? ಬೇಕಂತ ಇದನ್ನ ದೇಶದ ಸಮಸ್ಯೆಗಳನ್ನು ಚರ್ಚೆ ಆಗೋದನ್ನು ಬಿಟ್ಟು ಬೇರೆ ಜನರನ್ನ ಬೇರೆ ದಾರಿಗೆ ತಗೊಂಡು ಹೋಗ್ತಾರೋ ಏನೋ ನಮಗ್ ಅನಿಸ್ತಾ ಇದೆ. ಅದಕ್ಕೆ ಇದನ್ನು ತನಿಖೆ ಆಗಬೇಕು, ಸಂಸದನ್ನು ಕರೆದು ವಿಚಾರಣೆ ಮಾಡಬೇಕು. ಅದನ್ನು ಬಿಟ್ಟು ಇವತ್ತಿನವರೆಗೂ ಪ್ರತಾಪ್ ಸಿಂಹ ಎಲ್ಲದರ ಗೊತ್ತಿಲ್ಲ, ಯಾವ ಗುಹೆಗೆ ಹೋಗ್ಕಂದ್ರೆ ಗೊತ್ತಿಲ್ಲ, ಸಿಂಹ ಯಾವತ್ತು ಗುಹೆಗೆ ಹೋಗ್ಕಂದಿದ್ದೆ, ಸಿಂಹ ಕಾಣವಲ್ದು, ಸಿಂಹ ಮಾತಾಡವಲ್ದು, ಸಿಂಹ ಯಾವ್ದಾರ ಒಂದು ಅದೇ ಯಾರಾದರೂ ನಜೀರ್ ಸಾಬು ಇಮಾಮ್ ಸಾಬ್ರು ಯಾರಾದ್ರೂ ಕಾನುಗಳು ಇದ್ನಂದ್ರೆ ಸಿಂಹ ಬಂದು ಚಲ್ಲಾಟ ಆಡ್ತಿತ್ತು, ತಕ ತಕ ಕುಣಿತಿತ್ತು ಸರ್ಕಲ್ಲಾಗ ಬಂದು. ಸಿಂಹ ಎಲ್ಲೋಗೈತಿ ಈಗ ಅಂದ್ರೆ ಇವ್ರದೇ ಏನಾದ್ರೂ ಕುಮ್ಮಕ್ಕೆ ಇರಬಹುದಂತ ನನಗೆ ಸಂಶಯ ಪಡ್ತಾ ಇದೆ. ಮೆಟ್ಟಿಗೆ ಈ ಸಿಂಹದ ಮುಖಾಂತರ ಜನರ ಆದಿ ತಪ್ಪಕ್ಕೆ ಇಂಥ ಕೆಲಸ ಮಾಡ್ಯಾರ ಅಂತ ನನಗೆ ಅನಿಸ್ತಾ ಇದೆ. ಬಿಜೆಪಿ ಅವರು ರಾಮಯ್ಯ ಸಾಹೇಬರು ಹೋಗಿ ಬಂದಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೀನಿಲ್ಲ. ಬರದ ಬಗ್ಗೆ ಯಾರು ಮಾತಾಡಕತ್ತಿಲ್ಲ, ಇವರು ಬರದ ಬಗ್ಗೆ ಚಿಂತೆ ಇಲ್ಲ. ನಾವು ಬರದ ಬಗ್ಗೆ ಈಗಾಗಲೇ ಒಂದು ಕಂತಿನ ಅಮೌಂಟ್ ಅನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೋಮವಾರ ದಿವಸ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಮಾಹಿತಿ ಬಂದಿದೆ. ಅದಾದ್ಮೇಲೆ ಉಳಿದಿದ್ದನ್ನ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಭೇಟಿಯಾಗಿದ್ದಾರೆ, ಅವರು ಎಷ್ಟರ ಮಟ್ಟಿಗೆ ಅದನ್ನ ಸ್ಪಂದನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅದನ್ನ ಮುಖ್ಯಮಂತ್ರಿಗಳೇ ಹೇಳಬೇಕು. ಆ ಬರದ ಬಗ್ಗೆ ಅವರು ಕೇಂದ್ರದವರು ಮಾಡಲೇ ಬಿಡಲಿ, ನಮ್ಮ ಡ್ಯೂಟಿಯನ್ನು ನಾವು ಮಾಡ್ತೀವಿ.